ಈ ಸೈನಿಕನ ಮಾನಸಿಕತೆ ಯಾವ ರೀತಿ ಇರ್ತದೆ ಅಂದರೆ ಯಾವುದೇ ಸಂದರ್ಭದಲ್ಲಿಯೂ ದೇಶಕ್ಕೋಸ್ಕರ ಈ ರಾಷ್ಟ್ರಕ್ಕೋಸ್ಕರ ಪರಮೋಚ್ಚ ಬಲಿದಾನವನ್ನು ಮಾಡಲಿಕ್ಕೂ ಕೂಡ ತಯಾರಾಗುವಂಥ ಒಂದು ಮಾನಸಿಕತೆಯನ್ನು ಭಾರತೀಯ ಸೈನಿಕನಲ್ಲಿ ಬೆಳೆಸಿಕೊಂಡಿರ್ತೇವೆ. ಹಾಗಾಗಿಯೇ ಭಾರತೀಯ ಸೈನಿಕ ಒಂದು ವಿಶೇಷವಾದ ಪ್ರದರ್ಶನವನ್ನು ಯುದ್ಧದ ಸಂದರ್ಭದಲ್ಲಿ ನೀಡ್ತಾ ಬಂದಿದ್ದಾನೆ. ಕಾರ್ಗಿಲ್ ಯುದ್ಧ ನಡೆದಂಥ ಸಂದರ್ಭದಲ್ಲಿ ನಾನು ಕೂಡ ಒಬ್ಬ ಯುವಕನಾಗಿ ಪ್ರಾಯಶಃ ಆ ಸಂದರ್ಭದಲ್ಲಿ ನಾನು ಸೆಕೆಂಡ್ PUC ನಲ್ಲಿದ್ದೆ. ಈ ಕಾರ್ಗಿಲ್ ಯುದ್ಧ ನನ್ನಂಥ ಹಲವು ಯುವಕರಿಗೆ ದೇಶದ ಸೈನ್ಯಕ್ಕೆ ಸೇರುವಂಥ ಒಂದು ಪ್ರೇರಣೆಯನ್ನು ಕೊಟ್ಟಿದೆ. ಒಬ್ಬ ಸೈನಿಕನಾಗಿ, ಒಬ್ಬ ಪೂರ್ವ ಸೈನಿಕನಾಗಿ ನಾನು ಹೇಳೋದಿಷ್ಟೇ, ಒಬ್ಬ ಸೈನಿಕನಿಗೆ ಬೇಕಾಗಿರೋದು ನನ್ನ ಹಿಂದೆ ನನ್ನ ಸಮಾಜ ಇದೆಯಾ, ನನ್ನ ಹಿಂದೆ ನನ್ನ ರಾಷ್ಟ್ರ ಇದೆಯಾ ಅನ್ನುವಂಥದ್ದು ಆ ಸೈನಿಕಗೆ ಬೇಕಾಗಿರೋದು. ಅದೇ ಅವನ ಮೊರಾಲ್ ಮತ್ತು ಮೋಟಿವೇಶನ್ ಅನ್ನು ಇಟ್ಕೊಂಡು ಹೋಗ್ತದೆ. ಅದೇ ಅವನಿಗೆ ಹೋರಾಟ ಮಾಡಲಿಕ್ಕೆ ಧೈರ್ಯವನ್ನು ಕೊಡ್ತದೆ, ಆತ್ಮವಿಶ್ವಾಸವನ್ನು ಕೊಡ್ತದೆ, ಆ ಸ್ಥೈರ್ಯವನ್ನು ಕೊಡ್ತದೆ. ಜೈ ಹಿಂದ್. ಕಾರ್ಗಿಲ್ ವಿಜಯ ದಿವಸದ ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ನಮ್ಮ ಸೈನಿಕರ, ನಮ್ಮ ಸೈನ್ಯದ ಒಂದು ಮಾನಸಿಕತೆಯನ್ನು ತಿಳ್ಕೊಳ್ಳುವಂಥ ವಿಶೇಷವಾದ ಅವಶ್ಯಕತೆ ಈ ಸಂದರ್ಭದಲ್ಲಿದೆ. ವಿಶೇಷವಾಗಿ ಭಾರತೀಯ ಸೈನ್ಯ, ಅದು World War I, World War II ಸೇರಿಕೊಂಡು 1947 ಯುದ್ಧ ಇರ್ಬೋದು, 1965 ಪಾಕಿಸ್ತಾನ ಜೊತೆಗಿನ ಯುದ್ಧ ಇರ್ಬೋದು, 1971 ದೊಡ್ಡ ಬಾಂಗ್ಲಾದೇಶ ವಿಮೋಚನದ ಯುದ್ಧ ಇರ್ಬೋದು, ಕಾರ್ಗಿಲ್ ಹೋರಾಟ ಇರ್ಬೋದು, ಅದು ಬಿಟ್ಟು ಕೂಡ 1990 ಇವತ್ತಿನವರೆಗೆ ಭಾರತದ ಪೂರ್ವೋತ್ತರ ಮತ್ತು ಭಾರತದ ಉತ್ತರದ ಕಾಶ್ಮೀರದಲ್ಲಿ ಉಗ್ರಗಾಮಿಗಳ ಜೊತೆಗಿನ ಹೋರಾಟ ಇರ್ಬೋದು. ಸೊ ನಿರಂತರವಾಗಿ ಒಂದು ಬ್ಯಾಟಲ್ ಹಾರ್ಡನ್ಡ್ ಆಗಿರುವಂಥ ಆರ್ಮಿ ಭಾರತದ ಸೈನ್ಯ. ಹಾಗಾಗಿ ಭಾರತದ ಸೈನ್ಯ ಬೇರೆ ಬೇರೆ ಭೂಪ್ರದೇಶದಲ್ಲಿ ಯುದ್ಧವನ್ನು ಮಾಡಿದಂಥ ಅನುಭವ ಭಾರತೀಯ ಸೈನ್ಯಕ್ಕಿದೆ. ಅದು ಕಡಿದಾದ ಬೆಟ್ಟ ಪ್ರದೇಶದಲ್ಲಿರ್ಬೋದು, ಅಥವಾ ಥಾರ್ನ ಡೆಸರ್ಟ್ ಆಗಿರ್ಬೋದು, ಮರುಭೂಮಿಯಲ್ಲಿರ್ಬೋದು, ಅಥವಾ ಪೂರ್ವೋತ್ತರದ ಅರಣ್ಯ ಪ್ರದೇಶಗಳಲ್ಲಿರ್ಬೋದು. ಹೀಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಯುದ್ಧವನ್ನು ಮಾಡಿದ ಅನುಭವ ಇರುವಂಥ ಭಾರತೀಯ ಸೈನ್ಯ ಹಾಗೂ ಭಾರತದ ಸೈನಿಕ. ಈ ಸೈನಿಕನ ಮಾನಸಿಕತೆ ಯಾವ ರೀತಿ ಇರ್ತದೆ ಅಂದರೆ ಯಾವುದೇ ಸಂದರ್ಭದಲ್ಲಿಯೂ ದೇಶಕ್ಕೋಸ್ಕರ, ಈ ರಾಷ್ಟ್ರಕ್ಕೋಸ್ಕರ ಪರಮೋಚ್ಚ ಬಲಿದಾನವನ್ನು ಮಾಡಲಿಕ್ಕೂ ಕೂಡ ತಯಾರಾಗುವಂಥ ಒಂದು ಮಾನಸಿಕತೆಯನ್ನು ಭಾರತೀಯ ಸೈನಿಕನಲ್ಲಿ ಬೆಳೆಸಿಕೊಂಡಿರ್ತೇವೆ. ಹಾಗಾಗಿಯೇ ಭಾರತೀಯ ಸೈನಿಕ ಒಂದು ವಿಶೇಷವಾದ ಪ್ರದರ್ಶನವನ್ನು ಯುದ್ಧದ ಸಂದರ್ಭದಲ್ಲಿ ನೀಡ್ತಾ ಬಂದಿದ್ದಾನೆ. ಅದನ್ನು ಕಾರ್ಗಿಲ್ ಯುದ್ಧದ ಆ ಸಂದರ್ಭದಲ್ಲಿಯೂ ಕೂಡ ನಾವು ಬೇರೆ ಬೇರೆ ಸೈನಿಕರ ಕಥೆಗಳನ್ನು ತೆಗೆದುಕೊಳ್ಳುವಾಗ ಆ ರೀತಿ ಒಂದು ಹೋರಾಟವನ್ನು ನಮ್ಮ ಸೈನಿಕರು ಮಾಡಿರುತ್ತಾರೆ. ಅದು ಕ್ಯಾಪ್ಟನ್ ವಿಕ್ರಮ್ ಬಾತ್ರನ ಉದಾಹರಣೆಯನ್ನು ತಾವು ತೆಗೆದುಕೊಳ್ಳಬಹುದು. ಅಂಥ ಒಂದು ಸಂದರ್ಭದಲ್ಲಿ ಕೂಡ 5000 ಮೀಟರ್ ಸಮುದ್ರ ಮಟ್ಟಕ್ಕಿಂತ ಮೇಲಿರುವಂಥ ಪ್ರದೇಶದಲ್ಲಿ ಹೋರಾಟವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ಸಾಮಾನ್ಯ ಪೆಪ್ಸಿಯ ಒಂದು ಟ್ಯಾಗ್ಲೈನ್ ಏನಿದೆ, ಏ ದಿಲ್ ಮಾಂಗೆ ಮೋರ್ ಅನ್ನುವಂಥದ್ದು, ಅಂಥ ಸಂದರ್ಭದಲ್ಲಿ ತನ್ನ ಸುತ್ತಮುತ್ತ ಗುಂಡುಗಳು ಬೀಳ್ತಾ ಇರುವಂಥ ಸಂದರ್ಭದಲ್ಲಿ ಆ ಕಡಿದಾದ ಬೆಟ್ಟದ ಪ್ರದೇಶದಲ್ಲಿ ಏ ದಿಲ್ ಮಾಂಗೆ ಮೋರ್ ಅನ್ನುವಂಥ ಒಂದು ಹೋರಾಟದ ಕರೆಯನ್ನು ತನ್ನ ಸೈನಿಕರಿಗೆ ಕೊಟ್ಕೊಂಡು ಆ ಹೋರಾಟವನ್ನು ಮಾಡುವಂಥ, ದೇಶಕ್ಕೋಸ್ಕರ ಸರ್ವೋಚ್ಚ ಬಲಿದಾನವನ್ನು ಕೊಟ್ಟಂಥ ಉದಾಹರಣೆಗಳು ಕೂಡ ಕಾರ್ಗಿಲ್ ವಿಜಯ ದಿವಸದಲ್ಲಿ, ಕಾರ್ಗಿಲ್ ಯುದ್ಧದಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತದೆ. ಅದು ಲೆಫ್ಟಿನೆಂಟ್ ಮನೋಜ್ ಪಾಂಡೆ ಇರ್ಬೋದು, ಸೌರಭ್ ಕಾಲಿಯಾ ಇರ್ಬೋದು, ಯೋಗೇಂದ್ರ ಯಾದವ್ ಇರ್ಬೋದು. ಈ ರೀತಿ ಒಂದೊಂದು ಉದಾಹರಣೆಯನ್ನು ತೆಗೆದುಕೊಂಡರೂ ಕೂಡ ಅದು ನಮ್ಮ ನಿಮ್ಮಂತೆ ಇರುವಂಥ 20-30 ವರ್ಷದ ಒಳಗಿನ ಯುವಕರ ಒಂದು ಹೋರಾಟದ ಯಶೋಗಾಥೆ ಕಾರ್ಗಿಲ್ನ ಯುದ್ಧ. ಹಾಗಾಗಿ ಕಾರ್ಗಿಲ್ ಯುದ್ಧ ನಡೆದಂಥ ಸಂದರ್ಭದಲ್ಲಿ ನಾನು ಕೂಡ ಒಬ್ಬ ಯುವಕನಾಗಿ ಪ್ರಾಯಶಃ ಆ ಸಂದರ್ಭದಲ್ಲಿ ನಾನು ಸೆಕೆಂಡ್ PUC ನಲ್ಲಿದ್ದೆ. ಈ ಕಾರ್ಗಿಲ್ ಯುದ್ಧ ನನ್ನಂಥ ಹಲವು ಯುವಕರಿಗೆ ದೇಶದ ಸೈನ್ಯಕ್ಕೆ ಸೇರುವಂಥ ಒಂದು ಪ್ರೇರಣೆಯನ್ನು ಕೊಟ್ಟಿದೆ. ಯಾಕೆಂದರೆ ನಾನು ಸೈನ್ಯದಲ್ಲಿ ಟ್ರೈನಿಂಗನ್ನು ಪಡೆದಿರುವಂಥ ಸಂದರ್ಭದಲ್ಲಿ ಇರುವಂಥ ಎಲ್ಲ ಯುವಕರಲ್ಲಿ ಕೇಳುವಾಗ ಕೂಡ ಅವರು ಹೇಳಿರೋದು ಒಂದೇ ಮಾತು, ಕಾರ್ಗಿಲ್ ಯುದ್ಧದಿಂದ ನಾವು ಪ್ರೇರಣೆಯನ್ನು ಪಡೆದುಕೊಂಡು ಸೈನ್ಯಕ್ಕೆ ಸೇರಿದ್ದೇವೆ ಅಂತ. ಕಾರ್ಗಿಲ್ ಯುದ್ಧದ ಇನ್ನೊಂದು ವಿಶೇಷತೆ ಏನಂದರೆ, ಕಾರ್ಗಿಲ್ ಯುದ್ಧವನ್ನು ನಾವು ನೀವೆಲ್ಲ TVಯಲ್ಲಿ ನೋಡುವಂಥ ಒಂದು ಅವಕಾಶ ಸಿಕ್ತು. ಬೇರೆ ಯಾವುದೇ ಯುದ್ಧದ ಕಥೆಯನ್ನು ಪ್ರಾಯಶಃ ಈ ರೀತಿ ನಾವು ನೋಡಲಿಕ್ಕೆ ಅವಕಾಶ ಸಿಗಲಿಲ್ಲ. ಹಾಗಾಗಿ ಕಾರ್ಗಿಲ್ನ ಈ ವಿಜಯ ದಿವಸವನ್ನು ಆಚರಣೆ ಮಾಡುವಂಥ ಈ ವಿಶೇಷವಾದಂಥ ಸಂದರ್ಭದಲ್ಲಿ ಒಂದು ನಾವು ಕಾರ್ಗಿಲ್ ಹೋರಾಟದಲ್ಲಿ ಮಡಿದಂಥ ವೀರ ಯೋಧರಿಗೆ ನಾವು ನಮ್ಮ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕು, ಅವರನ್ನು ನೆನಪಿಸುವಂಥ ಕೆಲಸವನ್ನು ಮಾಡಬೇಕು. ಇನ್ನೊಂದು, ಈ ಸೈನಿಕರಿಗೆ ಒಂದು ಬೆಂಬಲವಾಗಿ ನಿಂತಂಥ ಸೈನಿಕರ ಕುಟುಂಬಗಳೇನು ನಮ್ಮ ಸುತ್ತಮುತ್ತ ಇದೆಯಾ, ಅವರಿಗೆ ಗೌರವವನ್ನು ಕೊಡುವಂಥ ಕೆಲಸ, ಅವರನ್ನು ಗುರುತಿಸುವಂಥ ಕೆಲಸವನ್ನು ನಾವೊಂದು ಸಮಾಜವಾಗಿ ಮಾಡಬೇಕಾದ ಅವಶ್ಯಕತೆ ಇದೆ. ಕಾರ್ಗಿಲ್ ಯುದ್ಧದ ಇನ್ನೊಂದು ವಿಶೇಷವನ್ನು ನಾವು ಗಮನಿಸಬೇಕಂದ್ರೆ ಇಡೀ ರಾಷ್ಟ್ರ ಒಂದಾಗಿ ನಮ್ಮ ಸೈನಿಕರ ಜೊತೆ ಆ ಸಂದರ್ಭದಲ್ಲಿ ನಿಂತಿತ್ತು. ಅದು ನಮ್ಮ ಸರ್ಕಾರ ಇರ್ಬೋದು, ಆ ಸಂದರ್ಭದ ಪ್ರಧಾನಮಂತ್ರಿಗಳಾದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರಿರ್ಬೋದು. ಈ ರೀತಿಯಾದಂಥ ಒಂದು ನಾಯಕತ್ವದ ಪ್ರೇರಣೆ ನಮ್ಮ ಸೈನಿಕರಿಗೆ ಸಿಕ್ಕಿದರೆ ಅವರು ಅಲ್ಲಿ ಹೋರಾಟ ಮಾಡುವಾಗ ಅವರಿಗೆ ಇನ್ನಷ್ಟು ಹುಮ್ಮಸ್ಸು, ಇನ್ನಷ್ಟು ಹೆಚ್ಚಿನ ಶಕ್ತಿ ಸಿಗ್ತದೆ.
ಹಾಗಾಗಿ ಒಂದು ನಮ್ಮ ಕಣ್ಣ ಮುಂದೆ ನಡೆದಂಥ ಯುದ್ಧ ಕಾರ್ಗಿಲ್ ಹೋರಾಟ. ಆ ಸಂದರ್ಭದಲ್ಲಿ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ನಮ್ಮ ಸೈನಿಕರು ಹೋರಾಟವನ್ನು ಮಾಡಿದರು. ಬೆಟ್ಟದ ತುದಿಯಲ್ಲಿ ಪಾಕಿಸ್ತಾನದ ಸೈನಿಕರಿದ್ದರು, ನಾವು ಕೆಳಗಿನಿಂದ ಮೇಲೆ ಹೋಗಿ ಆ ಹೋರಾಟವನ್ನು ಮಾಡಬೇಕಿತ್ತು. ಒಟ್ಟಾಗಿ ಕಾರ್ಗಿಲ್ ಯುದ್ಧ ನಮ್ಮ ಸೈನ್ಯದ ಶಕ್ತಿಯನ್ನು ತೋರಿಸ್ತದೆ, ನಮ್ಮ ಸೈನಿಕರ ಮಾನಸಿಕತೆಯನ್ನು ತೋರಿಸ್ತದೆ ಮತ್ತು ಈ ರಾಷ್ಟ್ರದ ಪ್ರತಿಯೊಂದು ವ್ಯಕ್ತಿಯ ಮಾನಸಿಕತೆಯನ್ನು ಕೂಡ ಈ ಕಾರ್ಗಿಲ್ ಯುದ್ಧ ತೋರಿಸ್ತದೆ. ಕಾರ್ಗಿಲ್ ವಿಜಯ ದಿವಸದ ಈ ಶುಭ ಸಂದರ್ಭದಲ್ಲಿ ಸೈನಿಕರಿಗೆ, ಈ ಹೋರಾಟದಲ್ಲಿ ಪಾಲ್ಗೊಂಡವರಿಗೆ ನಾವು ನಿಜವಾದ ರೀತಿಯಲ್ಲಿ ಶ್ರದ್ಧಾಂಜಲಿಯನ್ನು ಅರ್ಪಿಸೋದು ಹೇಗೆಂದರೆ, ನಾವು ಸೈನಿಕರ ಆಗ್ಬೋದಾ, ನಾವು ಸೈನಿಕರ ಮಾನಸಿಕತೆಯನ್ನು ಬೆಳೆಸ್ಕೊಳ್ಬೋದಾ ಅನ್ನುವಂಥದ್ದನ್ನು ಯೋಚನೆ ಮಾಡ್ಬೋದು. ನಮ್ಮೆಲ್ಲ ಮಕ್ಕಳು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ವಕೀಲರಾಗಬೇಕು, ಈ ರೀತಿಯ ಯೋಚನೆಯನ್ನು ನಾವೆಲ್ಲ ಮಾಡ್ತೇವೆ. ಆದರೆ ನನ್ನ ಮಗ ಸೈನಿಕನಾಗ್ಬೋದಾ, ನಾನು ಸೈನಿಕನಾಗ್ಬೋದಾ ಅನ್ನುವ ಯೋಚನೆ ಮಾಡುವಂಥದ್ದು ಈ ಸಂದರ್ಭದಲ್ಲಿ ನಮ್ಮ ಸಮಾಜಕ್ಕೆ ಬೇಕಾಗಿದೆ. ಒಬ್ಬ ಸೈನಿಕನಾಗಿ, ಒಬ್ಬ ಪೂರ್ವ ಸೈನಿಕನಾಗಿ ನಾನು ಹೇಳೋದಿಷ್ಟೇ, ಒಬ್ಬ ಸೈನಿಕನಿಗೆ ಬೇಕಾಗಿರೋದು ನನ್ನ ಹಿಂದೆ ನನ್ನ ಸಮಾಜ ಇದೆಯಾ, ನನ್ನ ಹಿಂದೆ ನನ್ನ ರಾಷ್ಟ್ರ ಇದೆಯಾ ಅನ್ನುವಂಥದ್ದು ಆ ಸೈನಿಕಗೆ ಬೇಕಾಗಿರೋದು. ಅದೇ ಅವನ ಮೊರಾಲ್ ಮತ್ತು ಮೋಟಿವೇಶನನ್ನು ಇಟ್ಕೊಂಡು ಹೋಗ್ತದೆ. ಅದೇ ಅವನಿಗೆ ಹೋರಾಟ ಮಾಡಲಿಕ್ಕೆ ಧೈರ್ಯವನ್ನು ಕೊಡ್ತದೆ, ಆತ್ಮವಿಶ್ವಾಸವನ್ನು ಕೊಡ್ತದೆ, ಆ ಸ್ಥೈರ್ಯವನ್ನು ಕೊಡ್ತದೆ. ಹಾಗಾಗಿ ನಾವು ಒಂದು ಸಮಾಜವಾಗಿ ಸೈನಿಕರಿಗೆ ಶ್ರದ್ಧಾಂಜಲಿಯನ್ನು ಕೊಡೋದು, ಸೈನಿಕರ ಕುಟುಂಬವನ್ನು ಗುರುತಿಸುವಂಥ ಕೆಲಸವನ್ನು ಮಾಡೋದು, ಆ ಸೈನಿಕರು ಕೆಲಸ ಮಾಡುವಾಗ ಅವರ ಕುಟುಂಬ ಇಲ್ಲೇನಿರ್ತದೆ ಅವ್ರ ಜೊತೆ ಒಂದಷ್ಟು ಹೊತ್ತು ಮಾತನಾಡುವಂಥದ್ದು, ಈ ರೀತಿಯ ಭಾವನೆಗಳನ್ನು ಸಮಾಜದಲ್ಲಿ ಬೆಳೆಸುವ ಮುಖಾಂತರ ನಿಜವಾದ ರೀತಿಯಲ್ಲಿ ನಾವು ಕಾರ್ಗಿಲ್ ವಿಜಯ ದಿವಸವನ್ನು ಆಚರಣೆ ಮಾಡಬಹುದು. ವಿಶೇಷವಾಗಿ ಈ ಇತ್ತೀಚಿನ ದಿನಗಳಲ್ಲಂತೂ ಸೈನ್ಯದ ಬಗ್ಗೆ, ಸೈನಿಕರ ಬಗ್ಗೆ ಅಭಿಮಾನ ಮೂಡುವಂಥ ಕೆಲಸ, ಸೈನಿಕರನ್ನು ಗುರುತಿಸುವಂಥ ಕೆಲಸ, ಗೌರವಿಸುವಂಥ ಕೆಲಸ ಎಲ್ಲ ಕಡೆ ನಡೆಯುತ್ತಿರುವಂಥ ಈ ಸಂದರ್ಭದಲ್ಲಿ ಈ ಕಾರ್ಗಿಲ್ ವಿಜಯ ದಿವಸವನ್ನು ನಾವು ವಿಶೇಷವಾಗಿ ಸೈನಿಕರು ಮತ್ತು ಸೈನಿಕರ ಕುಟುಂಬಕ್ಕೆ ಗೌರವವನ್ನು ಕೊಡುವ ರೀತಿಯಲ್ಲಿ, ಗೌರವವನ್ನು ಕೊಟ್ಟು ನಿಜವಾದ ಶ್ರದ್ಧಾಂಜಲಿಯನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಒಟ್ಟಾಗಿ ಅರ್ಪಿಸೋಣ ಅಂತೆ.